ಸ್ಪೀಕರ್ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಕಾನೂನಿನ ಪ್ರಕಾರವೇ ಎಲ್ಲವನ್ನು ಮಾಡುತ್ತೇನೆ. ಸ್ಪೀಕರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವಂಥ ನಿರೀಕ್ಷೆ ಇದೆ ಎಲ್ಲ ಶಾಸಕರು. ಆದರೆ ಆಡಳಿತ ಪಕ್ಷದ ಶಾಸಕರ ಪ್ರಥಮ ಸಾಲು ಗೈರಾಗಿದೆ ನೋಡಿ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಇಲ್ಲ, ಡಿ ಸಿ ಎಂ ಇಲ್ಲ, ಯಾವುದೇ ಮಂತ್ರಿಗಳು ಕಾಣ್ತಾ ಇಲ್ಲ. ಆದರೆ ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಸೇರಿದಂತೆ ಎಲ್ಲ 105 ಫಿಕ್ಸ್ ವಿಶೇಷಾಧಿಕಾರಿಗಳು, ಅಬ್ಸರ್ವರ್ ವಿಶಾಲಾಕ್ಷಿ, ಸ್ಪೀಕರ್ ಕಾರ್ಯದರ್ಶಿ. ಅಂದರೆ ಇವರಿಗೆ ಸ್ಪೀಕರ್ ಅವರು ಒಬ್ಬರನ್ನು ಕೊಡ್ತಾರೆ, ಅಂದರೆ ಅಲ್ಲಿ ಎಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ, ಮಿನಿಟ್ ಟು ಮಿನಿಟ್ ಮಾಡೋದಕ್ಕೆ. ಓಕೆ, ಅಲ್ಲಿ ಆ ಸುತ್ತ ಸ್ಪೀಕರ್ ಮುಂಭಾಗದಲ್ಲಿ ಒಂದು ರೌಂಡ್ ಟೇಬಲ್ ಚೇರ್ ಥರ ಇದೆ ನೋಡಿ, ಅಲ್ಲಿ ಕೆಲವರು ಕೂತಿರ್ತಾರೆ ನೋಡಿ, ವಿಧಾನಸಭಾ ಕಾರ್ಯದರ್ಶಿಗಳು, ವಿಧಾನಸಭಾ ಕಾರ್ಯಕಲಾಪದಲ್ಲಿ ಕೆಲಸ ಮಾಡುವಂಥವ್ರು, ಅವರು ಪ್ರತಿಯೊಬ್ಬರ ಹೇಳಿಕೆಗಳನ್ನು ಗಮನಿಸಿ 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 ಬರ್ಕೋತಾ ಇರ್ತಾರೆ. ಮುರುಗೇಶ್ ನಿರಾಣಿ ಅವರು ಮತ್ತೊಂದು ಕಡೆ, ಮುರುಗೇಶ್ ನಿರಾಣಿ ಅವರು ಯಾರೆಲ್ಲ ಇದ್ದಾರೆ, ಏನಿದ್ದಾರೆ, ಏನು ಎತ್ತ, ಒಂದು ನಂಬರ್ ಇರ್ಬೋದು. ಅಲ್ಲಿ ಹೇಗೆ ನೋಡ್ತಾರೆ ಅಂದರೆ ಚೇರಲ್ಲಿ ನೋಡ್ತಾರೆ, ಚೇರಲ್ಲಿ ಯಾರಾದರೂ ಇಲ್ಲ ಅಂತಂದ್ರೆ ತಕ್ಷಣ ನಿಲ್ತಾರೆ. ವಿಪ್ ಇದಾರಲ್ಲ ನಮ್ಮ ಕಾರ್ಕಳ MLA ಸುನೀಲ್ ಕುಮಾರ್, ಅವ್ರು ನೋಡ್ತಾರೆ. ಹಾಗೆಯೇ ಕೆಲ ವಿಶೇಷ ಟಿಪ್ಪಣಿಗಳನ್ನು ಲಿಸ್ಟ್ ಮಾಡ್ಕೋತಾ ಇದ್ದಾರೆ ಮುರುಗೇಶ್ ನಿರಾಣಿ, ಮಾಜಿ ಕೈಗಾರಿಕಾ ಸಚಿವರು. ಸೊ ಇವರಿಗೆ ಬೇಕು, ಯಾವ ರೀತಿ ಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋದು ಅಬ್ಸರ್ವರ್ ಜೊತೆ, ರಮೇಶ್ ಅವರು ರಾಜ್ಯಪಾಲರ ಅಬ್ಸರ್ವರ್, ವಿಶಾಲಾಕ್ಷಿ ಕಾರ್ಯದರ್ಶಿ, ಸ್ಪೀಕರ್ ಕಾರ್ಯದರ್ಶಿ. ಅಂದರೆ ಅಲ್ಲಿ ನೋಡಿ, ಸ್ಪೀಕರ್ ಅವರ ಮುಂಭಾಗದ ಕಚೇರಿಯಲ್ಲಿ ಅಂದರೆ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆ ನಡುವೆ ಒಂದು 10 ಜನ ಕೂತ್ಕೊಂಡಿದ್ದಾರೆ ನೋಡಿ, ಕೋಟ್ ಹಾಕ್ಕೊಂಡು, ಬ್ಲ್ಯಾಕ್ ಕೋಟ್ ಹಾಕ್ಕೊಂಡು. ಅವರು ಪ್ರತಿಯೊಬ್ಬರ ಮಾಹಿತಿಗಳು ಕಡತಕ್ಕೆ ಹಾಕೋದು, ಅವರೇ ಕಡತಕ್ಕೆ ಹಾಕೋದು. ಸ್ಪೀಕರ್ ಅವರ ಸ್ಪೆಷಲ್ ಅಬ್ಸರ್ವರ್ ಬಂದಾಗಲೂ ಕೂಡ ಅವ್ರಿಗೆ ಏನೆಲ್ಲ ಮಾಹಿತಿ ಬೇಕು ಅಂತ ಕೊಡೋದು ಕೂಡ, ಬರ್ಕೊಡೋದು ಕೂಡ ಅವರೇ. ಯಾವ ರೀತಿ ಬೇಕು ಅಂತ ಒಂದು ಲಿಸ್ಟ್ ತಗೋತಾರೆ ಮಿನಿಟ್ ಟು ಮಿನಿಟ್, ಅದನ್ನು ಬರ್ಕೊಡ್ತಾರೆ ಅವರು. ಅವರು ಭಾಳ ಎಕ್ಸ್ಪರ್ಟ್ಗಳಾಗಿರ್ತಾರೆ, ಅಂದರೆ ಶಾರ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳುವಂಥ ತಾಕತ್ತು ಇರುತ್ತೆ ಅವರಿಗೆ, ಎಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಅರ್ಥ ಮಾಡ್ಕೋತಾರೆ. ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತಾರೆ ಅದನ್ನು ಬರ್ಕೊಳ್ಳೋಕ್ಕೊಬ್ಬರು, ಕುಮಾರಸ್ವಾಮಿ ಏನು ಹೇಳ್ತಾರೆ ಅದನ್ನು ಬರ್ಕೊಳ್ಳೋಕ್ಕೊಬ್ಬರು, ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾರೆ ಅದನ್ನು ಬರ್ಕೊಳ್ಳೋಕ್ಕೊಬ್ಬರು, ಬೇರೆ ಯಾವುದಾದ್ರೂ ಶಾಸಕರು ಮಾತಾಡುವಾಗ ಅದನ್ನು ಬರ್ಕೊಳ್ಳೋಕ್ಕೊಬ್ಬರು. ಮತ್ತೆ 2 ದಿನ ಚರ್ಚೆಗೆ ಅವಕಾಶ ನೀಡಿ CM ಮನವಿ ಮಾಡಿದ್ದಾರಂತೆ ಸ್ಪೀಕರ್ ಬಳಿ. ಮತ್ತೆ 2 ದಿನ ಚರ್ಚೆಗೆ ಅವಕಾಶ ನೀಡಿ, ಇನ್ನೂ ಕೂಡ ಸದನಕ್ಕೆ ಬಂದಿಲ್ಲ ಅವರು. ಸ್ಪೀಕರ್ ಕಚೇರಿಯಲ್ಲಿ ಆದಂತಹ ಬೆಳವಣಿಗೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ 2 ದಿನ ಚರ್ಚೆಗೆ ಅವಕಾಶ ನೀಡಿ, ಮತ್ತೆ 2 ದಿನ ಚರ್ಚೆಗೆ ಅವಕಾಶ ನೀಡಿ ಅಂತ ಹೇಳಿ ಕೇಳಿದ್ದಾರೆ ಸ್ಪೀಕರ್ ಬಳಿ. ಮತ್ತೆ ಕಾಲಾವಕಾಶ ಕೇಳಿದ CM ಕುಮಾರಸ್ವಾಮಿ ಕೇಳಿರ್ಬೋದು ಈ ಬಗ್ಗೆ ಒಂದು ಮಾಹಿತಿಗಳು ಬರ್ತಾ ಇದೆ ನೋಡಿ. ಈ ರಾಜಕೀಯ ಪಡಸಾಲೆ ಅನ್ನೋದು ಇದೆಯಲ್ಲ, ಎಲ್ಲ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಈ ರೀತಿ ಕೇಳಿದ್ದಾರೆ ಅಂತ ಇದು ಸುಳ್ಳು ಆಗಿರ್ಬೋದು, ಹೇಳೋಕ್ಕಾಗಲ್ಲ, ಆದರೆ ಕೇಳಿದ್ದಾರೆ ಅನ್ನೋಂಥ ಒಂದು ಖಚಿತ ಮಾಹಿತಿಗಳು ಬರ್ತಾ ಇದೆ. ಸ್ಪೀಕರ್ ಬಳಿ ಮತ್ತೆ ಕಾಲಾವಕಾಶ ಕೇಳಿದ್ದಾರಂತೆ CM ಕುಮಾರಸ್ವಾಮಿ. ಬುಧವಾರದವರೆಗೆ ಚರ್ಚೆಗೆ ಅವಕಾಶ ನೀಡುವಂತೆ CM ಮನವಿ. ಈ ರೀತಿ ಮನವಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಮನವಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆಮೇಲೆ BJP ಲೀಡರ್ಗಳು ಕೂಡ ಹೋಗಿದ್ದಾರೆ, ಅವರು ಕೂಡ ಕೆಲವು ಮನವಿಯನ್ನು ಮಾಡ್ಕೊಂಡಿರ್ಬೋದು. ಆದರೆ ಒಟ್ಟಾರೆ ಆ ರೀತಿ 2 ದಿವಸ ಮುಂದಕ್ಕೆ 3 ದಿವಸ ಮುಂದಕ್ಕೆ ಹಾಕೋಕ್ಕಾಗಲ್ಲ, ಅವರು ಅದಕ್ಕೆ ಕರೆಕ್ಟಾದ ಕಾರಣಗಳನ್ನು ಕೊಡಬೇಕಾಗತ್ತೆ. ಈಗ ಸ್ಪೀಕರ್ ಹೇಳ್ಬೋದು, ಇಲ್ಲ ನೀವು ಸೋಮವಾರ ಮಾಡೇ ಮಾಡ್ತೀರಿ ಅಂತ ಹೇಳಿದ್ದೀರಿ, ನನಗೆ ಅದು ಕಷ್ಟ ಆಗತ್ತೆ, ನಾನು ರೂಲ್ ಬುಕ್ಕಲ್ಲಿ ಅದಕ್ಕೆ ಅವಕಾಶ ಇದೆಯಾ, ಇದೆಲ್ಲ ನೋಡ್ತಾರೆ ಅವರು. ಸ್ಪೀಕರ್ ಬಳಿ ಇನ್ನೂ 2 ದಿನದಿಂದ ಕಾಲಾವಕಾಶ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ, ಇದೊಂದು ಮಾಹಿತಿ ಈ ಕ್ಷಣದಲ್ಲಿ ಬರ್ತಾ ಇರುವಂಥ ಮಾಹಿತಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ನಾಳೆಗೆ ಅದನ್ನು ಚರ್ಚೆಗೆ ತೆಗೊಳ್ತೀನಿ ಅಂತ ಹೇಳಿದ ಕಾರಣಕ್ಕಾಗಿ ಒಂದು ಬಲವಾದ ಶಕ್ತಿ ಒಂದು ಸಿಗುತ್ತೆ ಸದ್ಯದ ಮಟ್ಟಿಗೆ. ಯಾಕಂದರೆ ಇಲ್ಲಿ ವಿಳಂಬ ಅನ್ನೋದು ಇದೆಯಲ್ಲ, ಅದು ರೀತಿ ಒಂದು ರೀತಿಯ ಅಸ್ತ್ರ, ವಿಳಂಬದ ಅಸ್ತ್ರ. ನಮಗೆ ಇರುವಂಥ ಅವಕಾಶಗಳನ್ನು ಮುಖ್ಯಮಂತ್ರಿ ಬಳಸ್ಕೊಳ್ಳೋದು, 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮಾಹಿತಿ ಪ್ರಕಾರ ಇಪ್ಪತ್ತು ನಿಮಿಷ ಮಾತಾಡಿದ್ರು, ಮತ್ತೆ ಅಂದರೆ ಫುಲ್ ಎಜೆಂಡಾ ಏನಿತ್ತಪ್ಪ ಅಂತಂದರೆ 2 ನಿಮಿಷ ಮತ್ತೆ ಚರ್ಚೆಗೆ ಅವಕಾಶ ಕೊಡಿ, ಅದನ್ನು
ಕೇವಲ ಆಲಿಸಿದ್ರಂತೆ, ಅದಕ್ಕೆ ಹಾ ಅನ್ನಿಲ್ಲ ಹೂ ಅನ್ನಿಲ್ಲ. ಸ್ಪೀಕರ್ ಅವರು ಎಲ್ಲ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಆ ಸ್ಪೀಕರ್ ಚೇರಲ್ಲಿ ಕೂತ್ಕೋತಾರಲ್ಲ ಸದನದಲ್ಲಿ, ಆಗ ಭಾಳ ಇಂಟ್ರೆಸ್ಟ್ ಇರುತ್ತೆ ಯಾವ ರೀತಿ ಅವರು ತೀರ್ಮಾನ ಕೈಗೊಳ್ತಾರೆ ಅಂತೇಳಿ. ಓಕೆ, ಸಿ ಎಂ ಅವರ ಜೊತೆ ಕೃಷ್ಣ ಬೈರೇಗೌಡರು, ಎಚ್ ಡಿ ರೇವಣ್ಣ, ಪ್ರಿಯಾಂಕರ್ಗೆ ಎಲ್ಲ ಶಾಸಕರು ಕೂಡ ಇದ್ರು. ಒಂದು ನಿಯೋಗ ಹೋಗಿ ಅವರನ್ನ ಭೇಟಿಯಾಗಿ ಇದನ್ನು ಹೇಳುತ್ತೆ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ಶಾಸಕರನ್ನೊಳಗೊಂಡ ಮುಖ್ಯಮಂತ್ರಿಗಳ ನಿಯೋಗ ಅಂತ ಕರಿಬಹುದು. ನೀವು ಬೇಕಿದ್ರೆ ಸ್ಪೀಕರ್ ಬಳಿ ಹೋಗಿ ಈ ರೀತಿ ಮನವಿ ಮಾಡಿಕೊಂಡಿದೆ. 20 ನಿಮಿಷ ಮಾತಾಡಿದ್ದಾರೆ. ಆದರೆ ಸುಖ ಸುಮ್ಮನೆ 2 ದಿವಸ ಜಾಸ್ತಿ ಕೊಡಿ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೊಂದು ಕಾರಣವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಸ್ಪೀಕರ್ ಕೇಳ್ಬೋದು ಅದು ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಹೇಳುವಾಗ, ನೋಡಿ ಇದಕ್ಕೊಂದು ಈ ರೀತಿ ಅವಕಾಶ ಇದೆ ಮಹಾಸ್ವಾಮಿ ಅಂತ ಕೊಡ್ಬೋದು, ಇನ್ನೂ 2 ದಿವಸ ಟೈಮ್ ಕೊಡಿ ಅಂತೇಳಿ ಕೇಳಿದ್ದಾರೆ. ಎಲ್ಲರೂ ಬಿಸಿ ಲಿಸ್ಟ್ ಮಾಡೋದ್ರಲ್ಲಿ, ಅಥವಾ ಕೆಲವು ಪಾಯಿಂಟ್ಸ್ಗಳೆತ್ತುವುದು ಇರುತ್ತೆ. ಕ್ಯಾಮ್ರಾ 1ನಲ್ಲಿ ಯಾರದು ಇನ್ನು ಕೂಡ ಸದನಕ್ಕೆ ಆಡಳಿತ ಪಕ್ಷದ ಯಾವುದೇ ದೊಡ್ಡ ನಾಯಕರು, ಮೊದಲ ಸಾಲಿನ ನಾಯಕರು ಬಂದಿಲ್ಲ. ನೋಡಿ, ಸಿ ಎಂ ಬಂದಿಲ್ಲ, ಡಿ ಸಿ ಎಂ ಬಂದಿಲ್ಲ, ಆರ್ ವಿ ದೇಶಪಾಂಡೆ ಅವರು ಬಂದಿಲ್ಲ, ಡಿ ಕೆ ಶಿವಕುಮಾರ್ ಬಂದಿಲ್ಲ, ಆಮೇಲೆ ಕೃಷ್ಣ ಬೈರೇಗೌಡರು ಬಂದಿಲ್ಲ. ಇವರೆಲ್ಲ ಪ್ರಥಮ ಸಾಲಿನ ನಾಯಕರು. ಈ ಕಡೆ ಯಡಿಯೂರಪ್ಪನವರಿದ್ದಾರೆ. ಯಡಿಯೂರಪ್ಪನವರ ಪಕ್ಕದಲ್ಲಿ ಉಮೇಶ್ ಕತ್ತಿ ಇರ್ತಾರೆ, ಅವರು ಕೂಡ 7 ಬಾರಿಯ ಶಾಸಕರು. ಕೆ ಜಿ ಬೋಪಯ್ಯ ಇರ್ತಾರೆ ಅವ್ರ ಜೊತೆ. ಈ ಪ್ರಥಮ ಸಾಲು ಇದೆಯಲ್ಲ, ಅದಕ್ಕೊಂದು ವಿಶೇಷ ಗೌರವ ಸೀನಿಯರ್ಗಳಿಗೆ ಕೊಡೋದು.